ಪಕ್ಷೇತರ ಸಂಸದೆ ಯಾವ ಪಕ್ಷ ಸೇರ್ತಾರೆ? ಬಿಜೆಪಿ ಕಾಂಗ್ರೆಸ್ ಸೇರಲು ಇರುವ ಅಡೆತಡೆಗಳೇನು? ಯಾವ ಪಕ್ಷ ಸೇರಿದ್ರೆ ಸುಮಲತಾಗೆ ರಾಜಕೀಯವಾಗಿ ಲಾಭವಾಗುತ್ತೆ? ಎಸ್ ವೀಕ್ಷಕರೇ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಆಫ್ಟರ್ ಲಾಂಗ್ ಟೈಮ್ ಸಂಸದೆ ಸುಮಲತಾ ಅವರು ಪಕ್ಷೇತರವಾಗಿ ಮಂಡ್ಯದಲ್ಲಿ ಗೆದ್ರು. 2019 ಯಾರು ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್, ದೇಶಕ್ಕೆ ಕರ್ನಾಟಕದಿಂದ ಪ್ರಧಾನಿಯಾದಂಥ ದೇವೇಗೌಡರ ಮೊಮ್ಮಗ ನಿಖಿಲ್, ಇತ್ತಲ ಕಡೆ ಒಕ್ಕಲಿಗರ ಕೋಟೆಯಲ್ಲಿ ಪ್ರಬಲ ಅನ್ಕೊಂಡಂಥ ಕಾಂಗ್ರೆಸ್ನ ಒಕ್ಕಲಿಗ ನಾಯಕ ಡಿಕೆ ಶಿವಕುಮಾರ್, ಜೆಡಿಎಸ್ನ ಒಕ್ಕಲಿಗ ನಾಯಕ ಕುಮಾರಸ್ವಾಮಿ ಇಬ್ಬರೂ ನಿಂತ್ಕೊಂಡು ಮಂಡ್ಯದಲ್ಲಿ ಜೋಡೆ ತಂದರೂ ಸಹ ಜನ ಓಟಾಕ್ತೆ ಸುಮಲತಾ ಅವ್ರನ್ನ ಗೆಲ್ಲಿಸಿದ್ರು. ಸುಮಲತಾ ಅವ್ರು ಗೆದ್ದ ಮೇಲೆ ಎಲ್ಲಿಗೂ ಹೋಗ್ತಾರೆ ಅನ್ನೋ ಚರ್ಚೆ ಇತ್ತು. ಜೆಡಿಎಸ್ಗಂತೂ ಇಲ್ಲ, ಬಿಜೆಪಿಗೆ ಅಥವಾ ಕಾಂಗ್ರೆಸ್ಗೆ ಅಂತಿತ್ತು. ಚುನಾವಣೆ ಹತ್ರ ಬರ್ತಿದೆ, ತನ್ನ ಬೆಂಬಲಿಗರಿಗೋಸ್ಕರ, ತನ್ನ ಚುನಾವಣೆ ಕೈ ಹಿಡಿದವ್ರಿಗೋಸ್ಕರ ಅವ್ನ ಪಾರ್ಟಿ ಸೇರಲೇಬೇಕಾಗಿತ್ತು. ಸುಮಲತಾ ಅವರು ಬಿಜೆಪಿ ಸೇರ್ತಾರೆ ಅನ್ನೋ, ಯಾಕಂದರೆ ಅವರು ಬಿಜೆಪಿ ಬೆಂಬಲಿತ ಲೋಕಸಭಾ ಸದಸ್ಯ. ಬಿಜೆಪಿ ಅವರು ಕ್ಯಾಂಡಿಡೇಟ್ ಆಗ್ತಾ ಸುಮಲತಾ ಅವ್ರು ಬೆಂಬಲ ಕೊಟ್ಟು ಅವ್ರ ಹೆಸರನ್ನ ಹಾಕೊಂಡಿತ್ತು ಪಟ್ಟಿಲಿ. ಅವರೆಲ್ಲೂ ಸೇರಿಲ್ಲ ಪಾರ್ಟಿ. ಈಗ ಅಮಿತ್ ಶಾ ಬಂದಾಗ ಸೇರ್ತಾರೆ ಲೆಕ್ಕಾಚಾರ, ಬಟ್ ಅವ್ರು ಸೇರ್ತಾ ಇಲ್ಲ. ಯಾವಾಗ ಸೇರ್ತಾರೆ, ಏನು ಸೇರಕ್ಕೇನು ಸಮಸ್ಯೆ? ಹಾಗೆ ನೋಡಿದ್ರೆ ಮಂಡ್ಯದಲ್ಲೇ ಸುಮಲತಾಗೆ ರಾಜಕೀಯವಾಗಿ ಲಾಭ ಆಗಬೇಕು ಅಂದರೆ ಅವ್ರು ಕಾಂಗ್ರೆಸ್ ಸೇರಬೇಕು. ಮಂಡ್ಯ ಬಿಟ್ಟು ಹೊರಗಡೆ ರಾಜಕೀಯವಾಗಿ ಲಾಭ ಮಾಡ್ಕೊಂಡು ಇಲ್ಲಾರ ಬೇರೆ ಬೆಂಗಳೂರು ನಾರ್ತ್ಕೋ ಎಲ್ಲೋ ಬಂದು ನಿಂತ್ಕೋಬೇಕು ಅಂದರೆ ಅವ್ರು ಬಿಜೆಪಿ ಸೇರಬೇಕು. ಎರಡು ಅವಕಾಶ. ನನ್ನ ಗರ್ವಕ್ಕೆ ಭಂಗ ತಂದಿದ್ದು ಸುಮಲತಾ, ನಾನು ಮಂಡ್ಯದಲ್ಲಿ ಕರೆ ಕೊಟ್ಟರೂ ಸಹ JDS ಕೋಟ್ ಹಾಕಲಿಲ್ಲ ಜನ ಅಂತ DK ಶಿವಕುಮಾರ್ ಸುಮಲತಾ ಬೆಲ್ ಸೆಟ್ ಮಾಡ್ಕೊಂಡವ್ರೆ. ಸೋತಿದ್ದು JDSನ ನಿಖಿಲ್ ಕುಮಾರಸ್ವಾಮಿ, ಮಾತ್ರ ಸೆಟ್ಟಿರೋದು ಮಾತ್ರ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ಗೆ. ಏಕೆಂದರೆ ಅವತ್ತು ಇಬ್ಬರ ಗರ್ವ ಭಂಗ ಆಗಿತ್ತು, ಕುಮಾರಸ್ವಾಮಿ ಅವರಿಗೆ ಮತ್ತು DK ಶಿವಕುಮಾರ್ ಅವ್ರಿಗೆ. ಸಹಜ, ಒಬ್ಬ ಮುಖ್ಯಮಂತ್ರಿಯಾಗಿ JD 7-8 ಶಾಸಕರು ಅವ್ರ ಪಾರ್ಟಿಯವರಿದ್ದರು, 3 ಜನ ಮಿನಿಸ್ಟ್ ಇದ್ರು, ಎಲ್ಲರೂ ಹಿಂಡು ದಂಡು ಇಡೀ ಸರ್ಕಾರವಾಗಿ ಮಂಡ್ಯ ಕೂತ್ಕೊಂಡ್ರು, ಅವತ್ತು ಗೆಲ್ಲಕ್ಕಾಗಲಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅಷ್ಟೇ ನೋವು DK ಶಿವಕುಮಾರ್ಗೂ ಆಗಿದೆ. ಏನು ಗುರು, ಮಂಡ್ಯ ಜನ ಹಿಂಗೆ ಆಪಿಟ್ಬಿಟ್ರಲ್ಲ ಅಂತ. ಯಾಕೆ ಅಂದರೆ ರಾಜಕೀಯವಾಗಿ ಪಂಟ್ರುಗಳು ಅಂತ ಅನ್ಸ್ಕೊಂಡವ್ರಲ್ಲ, ಅವ್ರ ಊರಲ್ಲಿ ಪಂಟ್ರು. ಆದರೆ ಬೇರೆ ಊರಿಗೆ ಬಂದು ಪಂಟ್ರು ತನ ತೋರೋದು ಭಾಳ ಕಷ್ಟ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಮಂಡ್ಯದಲ್ಲಿ ರಾಮನಗರದಲ್ಲಿ ಅಂಬರೀಷ್ ಅವ್ರನ್ನ ಜನ ಸೋಲಿಸ್ತಾರೆ, ಆದರೆ ಮಂಡ್ಯ ಜನ ಲೋಕಸಭೆಯಲ್ಲಿ ಗೆಲ್ಲಿಸ್ತಾರೆ. ಹಾಗೆ ಶ್ರೀರಂಗಪಟ್ಟಣದಲ್ಲಿ ಅಂಬರೀಷ್ ಸೋಲ್ತಾರೆ, ಮತ್ತೆ ಮಂಡ್ಯ ಲೋಕಸಭೆಯಲ್ಲಿ ಸೋಲ್ತಾರೆ. ಆದರೆ ಅಂಬರೀಷ್ ಅವರು ತೀರ್ಕೊಂಡ ನಂತರ, ಅಂಬರೀಷ್ ಅವ್ರ ಕಾಲವಾದ ನಂತರ ಬಂದಂಥ ಚುನಾವಣೆಯಲ್ಲಿ ಸುಮಲತಾ ಅವ್ರ ಬಗ್ಗೆ ಆಡಿದಂತಹ ಮಾತುಗಳು ಇವೆಲ್ಲವೂ ಸಹ ಈ ಸರ್ಕಾರ, ಈ ಬಲ, ಹಣ, 100 ಕೋಟಿ ಎಲ್ಲವನ್ನು ಮಣ್ಪಾಲು ಮಾಡ್ತು. ಮಂಡ್ಯದ ಪ್ರತಿಷ್ಠೆ ಅಂದರೆ ಮಂಡ್ಯದ ಸ್ವಾಭಿಮಾನ ಅಂತ ಏನು ಕರಿತೀರೋ ಅವತ್ತು ಅಲ್ಲಿ ಗೆಲ್ತು. ಬಟ್ ಸುಮಲತಾ ಅವ್ರಿಗೆ ಇವತ್ತಿಗೂ ಅದೇ ಬೆಂಬಲ ಇಲ್ಲ ಇಲ್ಲ, ಅವತ್ತಾಗಿದ್ದೇ ಬೇರೆ. JDSನ ವಿರೋಧಿಗಳೆಲ್ಲ ಒಂದಾದರು, JDSನಲ್ಲಿರ್ತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಒಂದಾದರು, ಎಲ್ಲ ಸೇರಿ ಲಕ್ಷಾಂತರ ಲೀಡರ್ ಸುಮಲತಾ ಗೆದ್ದರು. ಬಟ್ ಇವತ್ತೊಂದು ಪಾರ್ಟಿ ಸೇರಲೇಬೇಕು, BJP ಅವ್ರು ನಮ್ಗೆ ಸೇರ್ತಾರೆ ಅಂತಾರೆ. ಕಾಂಗ್ರೆಸ್ ಅವ್ರಿಗೆ ಸೇರಕ್ಕೆ ಅವ್ರು ಅಡಿಯಿದ್ರು, ಆದರೆ ಡಿ ಕೆ ಶಿವಕುಮಾರ್ಗಿನ್ನೂ ಸಹ ಹಳೆ ಗಾಯ ಮಾಯ್ದಂಗೆ ಕಾಣ್ತಿಲ್ಲ. ಸುಮಲತಾ ಅವರು BJP ಸೇರಿದರೆ BJPಗೆ ಕ್ಷೇತ್ರದಲ್ಲಿ ಒಂದು 5,000 ಓಟ್ ಜಾಸ್ತಿ ಆಗ್ಬೋದು ನಾವು. ಬಟ್ ಗೆಲುವಿನ ಸಂಖ್ಯೆ ಹಾಕೋಣ, ಮದ್ದೂರು, ಮಳವಳ್ಳಿ, ಮಂಡ್ಯ ಇಲ್ಲೆಲ್ಲ ಅನುಕೂಲ ಆಗುತ್ತೆ, ಒಂದಷ್ಟು BJPಗೆ ಓಟ್ ಶೇರ್ ಒಂದು 5,000 ಜಾಸ್ತಿ ಆಗುತ್ತೆ. ಅದೇ ಸುಮಲತಾ ಕಾಂಗ್ರೆಸ್ಸಿಗೆ ಸೇರಿದರೆ ಕಾಂಗ್ರೆಸ್ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 6-7 ಸ್ಥಾನದಲ್ಲಿ ಅನುಕೂಲ ಆಗುತ್ತೆ. ಸುಮಲತಾ ಅವ್ರ ಶಕ್ತಿ ಗೆಲುವಾಗಿ ಕನ್ವರ್ಟ್ ಆಗಬೇಕು ಅಂದರೆ ಸುಮಲತಾ ಕಾಂಗ್ರೆಸ್ ಸೇರಬೇಕು. ಆದರೆ ಇಲ್ಲ ಅಂತಂದರೆ ಅವ್ರು BJPಗೆ ಸೇರಿದ್ರೆ BJP ಮತ್ತು ಕಾಂಗ್ರೆಸ್ JDS ಕಿತ್ತಾಟದಲ್ಲಿ, ಮತ್ತು JDSಗೆ ಅದೊಂದು ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಆ ಈಕ್ವೇಷನ್ಸ್ ಕೂಡ ಮಂಡ್ಯದಲ್ಲಿದೆ. ಸುಮಲತಾ ಅವರ ಮತಗಳು ಕಾಂಗ್ರೆಸ್ಗೆ ಹೋದರೆ ಕಾಂಗ್ರೆಸ್ಗೆ ಅನುಕೂಲ, ಸುಮಲತಾ ಅವ್ರ ಮತಗಳು BJPಗೆ ಬಂದರೆ ಅದು JDSಗೆ ಅನುಕೂಲ. ಆದರೆ ಸುಮಲತಾ ಅವರು ಸಂದಿಗ್ಧ ಸನ್ನಿವೇಶದಲ್ಲಿದ್ದಾರೆ. ಅವ್ರಿಗೆ ರಾಜ್ಯ ರಾಜಕಾರಣಕ್ಕಿಂತ ಕೇಂದ್ರ ರಾಜಕಾರಣ ಭಾಳ ಕಲರ್ಫುಲ್ಲಾಗಿ ಕಣ್ಣಂತೆ ಕಾಣ್ತಾ ಇದೆ. ಸಂಸತ್ ಮುಂದೆ ಸೆಲ್ಫಿ ತೊಗೊಳ್ಳೋ ಭಾಳ ಖುಷಿ ಇದೆ ಅವ್ರಿಗೆ, ವಿಧಾನಸೌಧಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಮಂಡ್ಯದಲ್ಲಿ ಎಡವಟ್ಟಾದರೂ ಬ್ಯಾಂಗ್ಳೂರು ನಾರ್ತಲ್ಲೆಲ್ಲೋ ಟಿಕೆಟ್ ಕೊಡ್ತಾರೆ, ರಾಜ್ಯಸಭೆಗಾರ ಕಳಿಸ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸುಮಲತಾ ಕಾಂಗ್ರೆಸ್ಗಿಂತ BJP ಕಡೆ ಹೆಜ್ಜೆ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಸುಮಲತಾ ಅವ್ರನ್ನ ಸೇರಿಸ್ಕೊಳ್ಳೋಕೆ ಭಾಳ ಇಷ್ಟ, ಆದರೆ DK ಶಿವಕುಮಾರ್ಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸುಮಲತಾ ಸೇರ್ಪಡೆಗೆ DK ಹಾಗೂ ಸಿದ್ದರಾಮಯ್ಯ ನಡುವೆ ಅಗ್ಗಜಿಗ್ಗಾಟ, ಸೇರಿಲ್ಲ. BJPಗೆ ಬಂದರೆ ಮಂಡ್ಯದಲ್ಲಿ ನಿಂತು ಗೆಲ್ಲೋದು ಸಾಧ್ಯ ಇಲ್ಲ, ಸುಮಲತಾ ಅವ್ರಿಗೆ ಗೊತ್ತದು, ಎಲ್ರಿಗೂ ಗೊತ್ತದು. ಮಂಡ್ಯದಲ್ಲಿ ಸುಮಲತಾ BJP ಸೇರಿ ಲೋಕಸಭೆ ಗೆಲ್ಲೋದು ಈಸಿ ಅಲ್ಲ, ಸಾಧ್ಯ ಇಲ್ಲ, ಈಸಿ ಅಲ್ಲ ಅನ್ನೋಕ್ಕಿಂತ ಸಾಧ್ಯ ಇಲ್ಲ ಸದ್ಯಕ್ಕೆ. ಸೊ ಈ ಹಿನ್ನೆಲೆ ಅವರ ಸೇರ್ಪಡೆ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಅವರೂ ಸೇರಿದರು, ಮಂಡ್ಯ ಬಿಟ್ಟು ನೆಕ್ಸ್ಟ್ ಎಲ್ಲೋ ಬೆಂಗಳೂರು ನಾರ್ತ್ಕೋ ಎಲ್ಲೋ ಬಂದು ನಿಂತ್ಕೋಬೇಕಾಗತ್ತೆ. ಆ ಭರವಸೆಯನ್ನು ಪಡೆದೇ ನಂತರ ಅವ್ರು BJP ಪಾರ್ಟಿ ಸೇರೋ ಸಾಧ್ಯತೆ ಇದೆ. ಬಟ್ ಅವ್ರಿಗೊಂಥರ ಗೊಂದಲ, ಸುಮಲತಾ ಮಂಡ್ಯದಲ್ಲೇ ರಾಜಕೀಯ ಮಾಡಬೇಕು ಅಂದರೆ ಕಾಂಗ್ರೆಸ್ ಸೇರಬೇಕು, ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕೀಯ ಮಾಡೋಕೆ ಅವಕಾಶ ಕೊಡ್ತಾರೆ ಅಂದರೆ BJP ಸೇರ್ಬೋದು. ಇದು ಮಂಡ್ಯ ಸಂಸದೆ ಸುಮಲತಾ ಅವರು BJP ಸೇರ್ಪಡೆಗಿರ್ತಕ್ಕಂಥ ಅಡೆತಡೆ.
ವೀಕ್ಷಕರೇ, ನಿಮ್ಮ ಪ್ರಕಾರ ಸಂಸದೆ ಸುಮಲತಾ ಅವರು ಯಾವ ಪಾರ್ಟಿ ಸೇರಬೇಕು, ಬಿಜೆಪಿನ ಕಾಂಗ್ರೆಸ್? ಅವರ ರಾಜಕೀಯ ಲೆಕ್ಕಾಚಾರದ ಬಗ್ಗೆ ತಾವೇನು ಹೇಳ್ತೀರಿ? ಮಂಡ್ಯದ ಮುಂದಿನ ಸಂಸದರು ಯಾರಾಗ್ತಾರೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಚಿವಿ, ಕನ್ನಡಿಗರ ಧ್ವನಿ.